ಮಾಡಿರುವಂತಹ ಸಂಸ್ಥೆಗಳಿಗೆ ಗುರುತಿಸಿ ಕನ್ನಡ ಕಂಠೀರವ ಅನ್ನುವಂತಹ ಪ್ರಶಸ್ತಿಯನ್ನ ಕಳೆದ 3 ವರ್ಷಗಳಿಂದ ನಾವು ಕೊಟ್ಕೋತ್ ಬಂದಿದ್ದೇವೆ. ಕಳೆದ ವರ್ಷ 5 ಜನ ಮಹನೀಯರಿಗೆ ಕೊಟ್ಟಿದ್ವಿ. ಈ ವರ್ಷ 7 ಜನ ಮಹನೀಯರನ್ನ ವಿವಿಧ ಕ್ಷೇತ್ರದಲ್ಲಿ ಅದ್ಭುತ ಅಪೂರ್ವ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರು ಇವರೆಲ್ಲ. ನಿಮ್ಮ ಮುಂದೆ ಕೂತಿರ್ತಕ್ಕಂಥ ಈ ಸಾಧಕರ ಬಗ್ಗೆ ಒಬ್ಬೊಬ್ಬರ ಬಗ್ಗೆ ಒಬ್ಬೊಬ್ಬರು ಮಾತಾಡಕ್ ಹೇಳಿದ್ದಾರೆ. ಸೊ ನಾನು ಡಾಕ್ಟರ್ ಟೇಕಲ್ ಅಂತಾರಾಷ್ಟ್ರೀಯ ವೈದ್ಯಕೀಯ ಸಂಶೋಧಕರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಲೋಕೇಶ್ ಟೇಕಲ್ ಇವರು ಮೂಲತಃ ಕೋಲಾರದವರು. ಇವರು ಇಲ್ಲಿವರೆಗೂ ಅಗಸ್ತ್ಯ ಸಂಶೋಧನಾ ಕೇಂದ್ರ ಅಂತೇಳಿ ಗದಗ ಜಿಲ್ಲೆಯ ಮುಂಡ್ರಗಿ ಒಳಗಡೆ ಒಂದು ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆಯನ್ನು ಮಾಡಿದ್ದಾರೆ. ಇಲ್ಲಿವರೆಗೂ ಇವರ ತಂಡ ಡಾಕ್ಟರ್ ಲೋಕೇಶ್, ಡಾಕ್ಟರ್ ಗುಡುಗನಟ್ಟಿ ಅವರ ಜೊತೆ ಡಾಕ್ಟರ್ ಭೂದೇಶ್ ಅಂತ ಬಂದಿದ್ದಾರ, ಆಮೇಲೆ ಇಬ್ರು ಮಹಿಳಾ ತಜ್ಞರು ಬಂದಿದ್ದಾರ. ಇವರು ಮಾಡಿರ್ತಕ್ಕಂಥ ಸಾಧನೆಯನ್ನ ನಾನು 2 ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ. ಹೇಳ್ತಾ ಹೋದ್ರೆ ಬಹುಶಃ 2 ದಿನ ಬೇಕಾಗಬಹುದು. ದೇಶದಲ್ಲಿ ನಮ್ಮ ವೈಜ್ಞಾನಿಕ ವಿಜ್ಞಾನಕ್ಕೆ ಸವಾಲಾಗಿರುವಂತಹ ರೋಗಗಳು, ವೈದ್ಯಕೀಯ ವಿಜ್ಞಾನ ಇದು ನಮಗಾಗೋದಿಲ್ಲ, ಇದಕ್ಕೆ ರೋಗಕ್ಕೆ ಚಿಕಿತ್ಸೆ ಇಲ್ಲ ಅನ್ನುವಂತಹ ರೋಗಗಳು ಏನದೋ ಆ ರೋಗಗಳನ್ನ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ. ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು, ಇಲ್ಲಿವರೆಗೂ 5 ಲಕ್ಷ ಜನರಿಗೆ ಅವರು ಉಚಿತ ಚಿಕಿತ್ಸೆಯನ್ನ ಮಾಡಿದ್ದಾರೆ. ಡಾಕ್ಟರ್ ಕೈ ಹಿಡಿದ್ರೆ 500 ರೂಪಾಯಿ ಕೊಡು ಅನ್ನುವಂಥವ್ರು ಬಹಳಷ್ಟು ಜನ ಇರ್ತಾರ. ಅಂದ್ರೆ ಅವ್ರ ವೃತ್ತಿ, ಅದು ಪ್ರವೃತ್ತಿಯಾಗಿ ಅವರು ಹಾಕಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಅನ್ನ ತೆಗಿಬೇಕು. ಹಂಗಾಗಿ ಮೊನ್ನೆ ಕರ್ನಾಟಕ ವಿಧಾನಸಭೆ ಒಳಗಡೆ ಒಂದು ಕಾಯ್ದೆ ಜಾರಿಯಾಗಿದ. ಯಾಕಂದ್ರೆ ರೋಗಿ ಸತ್ತ ಅಂತಂದ್ರೆ ಅವ್ರಿಗೆ ಹಣ ಕೊಡಬೇಕು, ದುಡ್ಡು ಕಟ್ಬೇಕಲ್ಲೇ. ಸತ್ತ ಹೋಗಿರ್ತಾನೆ, ಇನ್ ಮತ್ತೆ ದುಡ್ಡು ಅಂದ್ರೆ ಹೆಂಗ ಅನ್ನುವಂಥ ಪರಿಸ್ಥಿತಿ ಇರ್ತದ. ಸೊ ಕರ್ನಾಟಕದಾಗ ಈಗ ಅದಕ್ಕೆ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕದ. ಆ ರಿಲ್ಯಾಕ್ಸೇಷನ್ ಡಾಕ್ಟರ್ ಲೋಕೇಶ್ ಅವರು ಯಾವಾಗೂ ಕೊಟ್ಬಿಟ್ಟಿದ್ದಾರೆ ತಮ್ಮ ಮಾತ್ರ ಬರುವಂತಹ ರೋಗಿಗಳಿಗೆ. ಕಿಡ್ನಿ ಒಳಗೆ 20 mm ಹರಳಿರಲಿ, ಮ್ಯಾಕ್ಸಿಮಮ್ 2 ದಿವಸದಾಗ ವಿತೌಟ್ ಆಪರೇಷನ್ ಹೊರಗಡೆ ಬರ್ತದೆ. ಥೈರಾಯ್ಡ್ ಜೀವನ ಪೂರ್ತಿ ಗುಳಿಗೆ ತಗೊಂತಾನೆ ಇರ್ಬೇಕು, 45 ದಿವಸ. ಇವ್ರ ಕಡೆ ಟ್ರೀಟ್ಮೆಂಟ್ ತಗೊಂಡ್ರೆ ಮುಗ್ದ ಹೋಯ್ತು, ಫಿಕ್ಸ್ ಅದು, ಜೀವನ ಮತ್ತೆ ನೆಕ್ಸ್ಟ್ ಬರಂಗಿಲ್ಲ. ಡಸ್ಟ್ ಅಲರ್ಜಿ, ಸಿಟಿ ವ್ಯವಸ್ಥೆ ಒಳಗೆ ಡಸ್ಟ್ ಅಲರ್ಜಿ ಅನ್ನೋಂಥದ್ದು ಬಹಳ. ಆಮೇಲೆ ಡಯಾಬಿಟಿಕ್ ಪ್ಲಸ್ BP ಅಂತಂದ್ರೆ ಅದು ಎಲ್ಲರಿಗೂ ಕಾಮನ್ ಇದ್ದಂಗೆ. ನಿಮಗ ಈಗ ಚಾ ಮನೆಯಾಗ ಕೊಡುವಂತವ್ರು ಈಗ ಶುಗರ್ಲೆಸ್ ಕೊಡಕ್ ಚಾಲು ಮಾಡ್ಯಾರ ಎಲ್ಲರೂ. ನಿಮಗ್ ಸಕ್ಕರೆ ಹಾಕಿ ಕೊಡ್ಬೇಕಂದ್ರೆ ಅಂತ ಯಾರಿಗೆ ಕೇಳಂಗಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಶುಗರ್ ಇದ್ದೇ ಇರ್ತದ. ಶುಗರ್ ಜೊತೆಗೆ ಅವ್ರ ತಮ್ಮ BP ಅವ ಬಂದ ಬರ್ತಾನ ಅದ್ರ ಹಿಂದ. ಹೈ ಶುಗರ್ ಇರುವಂತವರು ಕಂಟ್ರೋಲ್ ಆಗಂಗಿಲ್ಲ. ಒಂದು ವಯಸ್ಸಾದ ನಂತರ BP ಕಂಟ್ರೋಲ್ ಆಗಂಗಿಲ್ಲ, ಶುಗರ್ ಕಂಟ್ರೋಲ್ ಆಗಂಗಿಲ್ಲ. ಅಂತ ಅನ್ಕಂಟ್ರೋಲ್ಡ್ BP ಅಂಡ್ ಡಯಾಬಿಟಿಕ್ ಅನ್ನ ಇವ್ರು ಕಂಟ್ರೋಲ್ ಮಾಡುವಂತ ಶಕ್ತಿ ಡಾಕ್ಟರ್ ಲೋಕೇಶ್ ಅವ್ರ ಹತ್ರ ಅದ. ಅದಕ್ಕೆ ತಾಜಾ ಉದಾಹರಣೆ, ಜೀವಂತ ಉದಾಹರಣೆ ನಮ್ಮ ತಮಿಳ್ನಾಡಿನ ಖ್ಯಾತ ವಾಸ್ತು ತಜ್ಞ ಹರೀಶ್. ಅವರ ತಂದೆ ತಾಯಿಗೆ ಅವರು ಚಿಕಿತ್ಸೆಯನ್ನು ನಡೆದಾಡಕ್ ಆಗ್ತಾ ಇರ್ಲಿಲ್ಲ ಅವ್ರಿಗೆ, ಚಿಕಿತ್ಸೆಯನ್ನ ಮಾಡಿದ್ರು. ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡ್ಬೇಕು ಅಂತಂದ್ರೆ 2 ನಿಮಿಷ ಬೇಕು ಗುರುಗಳ ಹೇಳ್ರಿ, ತಾವು ವೇದಿಕೆ ಮೇಲೆ ಇತ್ತು. ಕಣ್ಣಿನ ಕ್ಯಾಟ್ರಾಕ್ಟ್ ಅನ್ನ ಆಪರೇಷನ್ ಮಾಡ್ಬೇಕು ಅಂದ್ರೆ ಮಿನಿಮಮ್ ಅತಿ ಕಡಿಮೆ ಅಂತಂದ್ರು ನಮ್ಮ ವೈದ್ಯಕೀಯ ವ್ಯವಸ್ಥೆ ಒಳಗಡೆ ಒಪ್ಪೋನಿಗೆ 1-20 ನಿಮಿಷ ಬೇಕು. ಏನಂತಾರೆ ಜೋಶಿ ಅವರು, ಬೇಕಾಗ್ತದಲ್ಲ 20 ನಿಮಿಷ ಮಿನಿಮಮ್ ಬೇಕು.
ಕಣ್ಣಿನ ಪೊರೆ ಕೇವಲ 20 ಸೆಕೆಂಡ್ ಒಳಗಡೆ ಅದ್ಭುತವಾಗಿ ನ್ಯಾಚುರಲ್ ಆಗಿ ತೆಗೆಯುವಂತ ಸಂಶೋಧನೆಯನ್ನ ಡಾಕ್ಟರ್ ಲೋಕೇಶ್ ಅವರು ಮಾಡಿದರು. ಸೊ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯವರು ಶೀಘ್ರದಲ್ಲೇ ಅವರ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಮೈಯಲ್ಲಿ ತಲೆಯಾಗ ಮೈಯಾಗ ದುರ್ಮಾಂಸ ಬೆಳೆದಿರ್ತದೆ, ದೊಡ್ಡ ದೊಡ್ಡ ಗಡ್ಡೆಗಳು ಬೆಳೆದಿರ್ತಾವ. ಅದನ್ನ ವಿಥೌಟ್ ಅನಸ್ತೇಷಿಯಾ ನಶ ಕೊಳ್ಳಾರ್ದ, ಒಂದು ತೊಟ್ಟು ರಕ್ತ ಬರಲಾರ್ದ ನಿಮ್ಮ ಕಣ್ಣೆದುರಿಗೆ ಯಾರ ರೈತರು ಬಂದ್ರೆ ಇಲ್ಲೇ ತೆಗೆದು ಬಿಡ್ತಾರೆ. ಇಟ್ಸ್ ಅ ಚಾಲೆಂಜ್. ಡೆಂಗ್ಯೂ ಬಂತು ಅಂತಂದ್ರೆ ಅಡ್ಮಿಟ್ ಆದ್ರಂದ್ರೆ ಮಿನಿಮಮ್ ಖರ್ಚು ಎಷ್ಟಾಗ್ತೈತ್ರಿ? 50,000 ಕೆಳಗೆ ಯಾವ ಹಾಸ್ಪಿಟಲ್ ಅವರು ದೇವರಣೆ ಕಳ್ಸಂಗಿಲ್ಲ, ನಿಮ್ಗೆ ವಾಪಸ್ ಕಳ್ಸದೇ ಇಲ್ಲ. ಪ್ಲೇಟ್ಲೆಟ್ಸ್ ಹಾಕ್ಬೇಕು, ಅದು ಹಾಕ್ಬೇಕು, ಇದು ಹಾಕ್ಬೇಕು ಅಂತೆಲ್ಲ ಹೇಳ್ತಾರ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, 10 ರೂಪಾಯಿ ಒಳಗಡೆ ಕೆಳಗಡೆ ಪೂರ್ತಿ ಪಾತಾಳಕ್ಕೆ ಬಿದ್ದಿರ್ತಕ್ಕಂತ ನಿಮ್ಮ ಪ್ಲೇಟ್ಲೆಟ್ಸ್ ಅನ್ನ ಆಕಾಶಕ್ಕೆ ಮುಟ್ಟು ಹಂಗ ಮಾಡುವಂತ ಸಾಧನೆಯನ್ನ ಡಾಕ್ಟರ್ ಲೋಕೇಶ್ ಅವರು ಮಾಡಿದ್ದಾರೆ. ಎಷ್ಟು ರೂಪಾಯಿ ರೀ? 10 ರೂಪಾಯಿ. ಯಾರು ಮಾಡ್ತಾರಂದ್ರೆ ಒಂದ್ ಚಾಸಿಗೇಗಿಲ್ರಿ 10 ರೂಪಾಯಿ. ಇನ್ನೊಂದು ಚಾಲೆಂಜ್ ಅದ, ಹಾರ್ಟ್ ಬ್ಲಾಕೇಜಸ್. ಕೇವಲ 9 ದಿನಗಳ ಒಳಗಾಗಿ ನಿಮ್ಮ ಹಾರ್ಟ್ ಎಷ್ಟೇ ಬ್ಲಾಕೇಜ್ ಇರಲಿ, ಕೇವಲ 9 ದಿನಗಳ ಒಳಗಾಗಿ ಎಲ್ಲ ಕ್ಲಿಯರ್ ಆಗ್ಲಿಲ್ಲಪ್ಪ ಅಂದ್ರ ಅವ್ರ ವೈದ್ಯಕೀಯ ವೃತ್ತಿಯನ್ನ ನಿವೃತ್ತಿ ತಗೋತೀನಂತೆ ನನ್ನ ಹತ್ರ ಚಾಲೆಂಜ್ ಮಾಡಿದ. ಇದಕ್ಕೂ ನೀವು ಕ್ಲಾಸ್ ಕೊಡಂಗಿಲ್ಲ, ಮತ್ತೆ ನಾನು ಏನ್ ಮಾಡ. ಈಗ ಇದು ಹೇಳಿದ್ದು ಬಹುಶಃ ಸಾಕನ್ಸುತ್ತ, ಯಾಕಂದ್ರ ಇದನ್ನು ಬಿಟ್ಟು ನೀವು ಇಂಥದ್ದು ರೋಗ ಐತೆ ಅಂತ ಹೇಳ್ರಿ, ಅವರು ತಮ್ಮದೇ ಆಗಿರುವಂತಹ ಸಂಶೋಧನೆಗಳಿಂದ, ಅವ್ರದ್ದು ರಾಜವೈದ್ಯ ಕುಟುಂಬ, ಮೈಸೂರು ಸಂಸ್ಥಾನದಲ್ಲಿ ಅವರ ಮುತ್ತಾತ ರಾಜವೈದ್ಯರಾಗಿದ್ರು, ಜಯಚಾಮರಾಜರಿಂದ ಒಡೆಯರಿದಾರಲ್ಲ ಅವರಿಗೆ ಇವ್ರ ತಾತ ಅವರು ರಾಜವೈದ್ಯರಾಗಿದ್ರು. ಆ ಕುಟುಂಬದಿಂದ ಬಂದಿರತಕ್ಕಂತ ಡಾಕ್ಟರ್ ಲೋಕೇಶ್ ಅವರ ಸ್ನೇಹತ್ವ ಗೆಳೆತನ ನನಗೆ ಸಿಕ್ಕಿದ್ದು ಹರೀಶ್ ಅವರ ಮೂಲಕ. ಸೊ ಇಬ್ಬರಿಗೂ ನಾನು ಈ ಒಂದು ವೇದಿಕೆ ಮೂಲಕ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಂಥವರ ಅವಶ್ಯಕತೆ ಈ ದೇಶಕ್ಕೆ ಈ ನಾಡಿಗೆ ತುಂಬಾ ಇದೆ. ಸೊ ಈ ಪ್ರಶಸ್ತಿ ಅವರಿಗೆ ಬಹಳ ಚಿಕ್ಕದಿರಬಹುದು. ಸೊ ಪ್ರಶಸ್ತಿ ಕೊಡೋದ್ರಿಂದ, ಪ್ರಶಸ್ತಿ ಅವ್ರಿಗೆ ಕೊಡೋದ್ರಿಂದ ಪ್ರಶಸ್ತಿಯ ಗೌರವ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನ ನಾನು ಹೇಳ್ತೇನೆ. ನಮ್ಮ ಹೈದರಾಬಾದ್ ಕನ್ನಡಿಗರು ಒಂದ್ ಸ್ವಲ್ಪ ಬೇಜಾರು ಮಾಡ್ಕೋಬಹುದು, ಆಲಸಿಗಳು ಬಹಳ ನಾವು, ನಮಗೆ ಸಭೆ ಸಮಾರಂಭ ಅದಕ್ಕೆ ಆಸಕ್ತಿ ಬಹಳ ಕಡಿಮೆ ನಮಗೆ. ನಾವು ಒಬ್ರು ಬಂದ್ರ 100 ಮಂದಿ ಲೆಕ್ಕದಾಗ ನಮ್ಮನ್ನು ಕೌಂಟ್ ಮಾಡ್ಬೇಕು. ಸೊ ನಾವು ಡೇ 1 ಏನಂತಂದ್ರೆ ಕನ್ನಡ ವೆಲ್ಫೇರ್ ಸೊಸೈಟಿಯಿಂದ ಸ್ಥಾಪನೆ ಮಾಡ್ದಾಗಲಿಂದ ಹಿಡ್ಕೊಂಡು ಕೈಯಾಗ ತಮಟೆ ಹಿಡ್ಕೊಂಡು ಹೈದರಾಬಾದ್ ಇಂದ ಪಟಾಣ್ ಚರುವುದವರೆಗೂ ಬಾರಿಸ್ಕೋಂತ ಬರ್ರಿ ಕನ್ನಡಿಗರೆಲ್ಲ, ಒಂದ್ ಕಡೆ ಆಗೋಣ, ಒಂದ್ ಕಡೆ ಸೇರೋಣ, ಕನ್ನಡದ ಉತ್ಸವಗಳನ್ನ ಮಾಡೋಣ, ಕನ್ನಡದ ಹಬ್ಬಗಳನ್ನ ಮಾಡೋಣ, ಕನ್ನಡದ ಸಾಧಕರಿಗೆ ಸನ್ಮಾನ ಮಾಡೋಣ ಅಂತೇಳಿ 4 ವರ್ಷದಿಂದ ಡೋಲು ಡಂಗುರ ಬ್ಯಾಂಡ್ ಬಾಜ ಹಿಡ್ಕೊಂಡು ಬಾರಿಸ್ತಾನೆ ಇದೀವಿ, ತಮ್ಗೆಲ್ಲ ಗೊತ್ತಿದೆ. ಆದ್ರ ಅವರ ಸಮಯದ ಅಭಾವ ಅನ್ಬೇಕು ಅಥವಾ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಅವ್ರಿಗೆ ಮನಸ್ಸಿಲ್ಲ ಅನ್ಬೇಕು ಅಥವಾ ಬೇರೆ ಬೇರೆ ಕಮಿಟ್ಮೆಂಟ್ಗಳಿಂದ ಪಾಪ ಅವರು ಈ ತರದ ಒಂದು ಸಭೆ ಸಮಾರಂಭಗಳಿಂದ ದೂರ ಉಳಿತಾ ಇದ್ದಾರೋ ಅನ್ನುವಂಥದ್ದು ಅದು ಬಹುಶಃ ನಮಗಲ್ಲ, 80 ವರ್ಷದ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ನವರೆಗೂ ಬಹುಶಃ ಇನ್ನುವರೆಗೂ ಅರ್ಥ ಆಗ್ತಾ ಇಲ್ಲ. ಬೇರೆ ಭಾಷೆ ಬೇರೆ ಸಮುದಾಯದವರಿಗೆ ನೋಡಿ ನಾವು ಕಲಿಬೇಕಾದದ್ದು ಬಹಳ ಇದೆ. ಕೇರಳಿಗರು ಮಲಯಾಳಿಗಳು, ಮಲಯಾಳಂ ಅನ್ನುವಂತಹ ಒಂದು ಪದ ಬಂತು ಅಂತಂದ್ರೆ ಅದ್ರ ಕೆಳಗಡೆ 1,000,000 ಜನಗಳಲ್ಲಿ ಜನ ಸೇರ್ತಾರೆ ಇಲ್ಲೇ ಹೈದರಾಬಾದಲ್ಲಿ. ಮಾತಾಡೋರು
ಮಾತಾಡೋ ಟೈಮ್ನಾಗ ಫೋನ್ ಬಂತಂದ್ರೆ ಸತ್ಯ ಅಂತ ಹೇಳ್ತೀವಿ ನಾವು. ತಮಿಳು ಒಂದು ಯಾವ್ದಾದ್ರು ಆಯ್ತು ಅಂತಂದ್ರೆ ಅದ್ರ ಕೆಳಗಡೆ ಸಾವಿರಾರು ಜನ ಸೇರ್ತೀವಿ. ಆದ್ರೆ ಕನ್ನಡ ಅಂತೇಳಿ ಬಂದಾಗ ಮಾತ್ರ ಇನ್ನೊಂದು ಸ್ವಲ್ಪ ಜನ ಸೇರ್ಬೇಕು. ಮನಸ್ಸು ಶ್ರೀಮಂತದ, ಹೃದಯ ಶ್ರೀಮಂತದ, ಭಾವನೆಗಳು ಕೂಡ ಶ್ರೀಮಂತ ಆದ್ರಂದ್ರೆ ಇದು ಚಲೋ ಆಗ್ತದ. ನಾನು ಕೊಟ್ಟಿರ್ತಕ್ಕಂಥ ಸಮಯಕ್ಕಿಂತ ಜಾಸ್ತಿ ಟೈಮನ್ನು ತಗೊಂಡೆ, ಅದಕ್ಕೆ ಕ್ಷಮೆಯನ್ನು ಯಾಚಿಸುತ್ತ ಕನ್ನಡ ವೆಲ್ಫೇರ್ ಸೊಸೈಟಿಯಿಂದ ಕನ್ನಡ ಕಂಠೀರವ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿರುವ ಲೋಕೇಶ್ ಟೇಕಲ್ ಅವರಿಗೆ, ಒಬ್ಬ ಕನ್ನಡ ವೆಲ್ಫೇರ್ ಸೊಸೈಟಿಯ ಕಾರ್ಯದರ್ಶಿಯಾಗಿ, ಹಾಗೇನೆ ಅವರ ಆಪ್ತ ಮಿತ್ರನಾಗಿ, ಹಾಗೇನೆ ಒಬ್ಬ ಅಪ್ಪಟ ಕನ್ನಡಿಗನಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಮ್ಮ ಮೂಲಕ ಹೇಳಲಿಕ್ಕೆ.